ಆ್ಯಂಡ್ ವಿಕ್ರಾಂತ್ ರೋಣ ಮಾಡಿದ್ಮೇಲೆ ನಮ್ಗೆ ಅದು ಇನ್ನೊಂದಷ್ಟು ಕಾನ್ಫಿಡೆನ್ಸ್ ಕೊಡ್ತು, ಬೋತ್ ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿ ಹೇಗೆ ಯೂಸ್ ಮಾಡ್ಬೋದು ಅನ್ನೋದು ಒಂದು ಬಿಟ್ಟರೆ, ಅದ್ರ ಜೊತೆಗೆ ನಮ್ಮ ಮಾರ್ಕೆಟನ್ನು ನಮಗೆ ಗೊತ್ತಾಯಿತು. ಯಾಕೆಂದರೆ ವಿಕ್ರಾಂತ್ ರೋಣ ಐ ಥಿಂಕ್ ಆಫ್ಟರ್ KGF ಸೀರೀಸ್ ಆ್ಯಂಡ್ ಕಾಂತಾರ ಹೈಯೆಸ್ಟ್ ಗ್ರಾಸಿಂಗ್ ಕನ್ನಡ ಫಿಲ್ಮ್ ಆಚೆ, ಔಟ್ ಆಫ್ ಕರ್ನಾಟಕ. ಕರ್ನಾಟಕ ಎನಿವೆ ದೆರ್ ಇಸ್ ಸಕ್ಸಸ್ ಆ್ಯಂಡ್ ಇಸ್ ಆಲ್ರೆಡಿ ಅ ಹ್ಯೂಜ್ ಮಾರ್ಕೆಟ್, ಬಟ್ ಆಚೆನೂ ಆ ಒಂದು ಏನು ನಮಗೆ ರಿಟರ್ನ್ಸ್ ಬಂತು ಆ್ಯಂಡ್ ಡಿಮ್ಯಾಂಡ್ ಬಂತು, ವಿಚ್ ಇಸ್ ವೈ ಇಫ್ ಯು ಆ್ಯಕ್ಚುಲಿ ಲುಕ್ ಎಟ್ ಇಟ್, ವಿಕ್ರಾಂತ್ ರೋಣ ಆದಮೇಲೆ ನನಗೆ ಕನ್ನಡದಿಂದ ಒಂದು ಒಬ್ಬ ಪ್ರೊಡ್ಯೂಸರ್ ಅಪ್ರೋಚ್ ಆದರೆ ಅದಕ್ಕೆ 5 ಜನ ತೆಲುಗುವಿಂದ ಬರ್ತಾಯಿದ್ರು, ಬಿಕಾಸ್ ಅಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ವರ್ಕ್ ಆಗಿತ್ತು ಸಿನಿಮಾ. ಸೊ ಅದೇ ರೀತಿಯಲ್ಲಿ ಇವಾಗ ನಮ್ಮ ನಿರಂಜನ್ ರೆಡ್ಡಿ, ಚೈತನ್ಯ ರೆಡ್ಡಿ ಅವರು ಹನುಮಾನ್ ಪ್ರೊಡ್ಯೂಸರ್ಸು, ಅವಾಗ ಇನ್ನೂ ಹನುಮಾನ್ ರಿಲೀಸ್ ಆಗಿರಲಿಲ್ಲ, ಅವ್ರು ನನ್ನ ಅಪ್ರೋಚ್ ಮಾಡಿದಾಗ ಒಂದು ಸಿನಿಮಾ ಮಾಡೋಣ ಅಂತ ಅಪ್ರೋಚ್ ಮಾಡಿದ್ರು. ಅವಾಗ ನಾನು ಈ ಬಿಲ್ಲರಂಗ ಭಾಷೆ ಅಂತ ಪ್ಲ್ಯಾನ್ ಮಾಡ್ತೇನೆ ಸುದೀಪ್ ಸರ್ ಜೊತೆ ಅಂದಾಗ, ಅವರು ಸುದೀಪ್ ಸರ್ ಹೆಸರು ಹೇಳಿದ ತಕ್ಷಣ ಅವರು ಫುಲ್ ಖುಷಿಯಾಗ್ಬಿಟ್ರು, ಏ ಸುದೀಪ್ ಸರ್ ಜೊತೆ ಅಂದರೆ ವಿ ಆರ್ ಡೂಯಿಂಗ್ ದಿಸ್ ಫಿಲ್ಮ್ ಅಂತ ಹೇಳ್ಬಿಟ್ಟು ಅವ್ರ ಕತೆ ಕೇಳ್ಬಿಟ್ಟು ಫುಲ್ ಎಕ್ಸೈಟ್ ಆಗಿ ಒಂದೇ ದಿನದಲ್ಲಿ ಆಗಿಂಥ ಡಿಸಿಷನ್ ಇದು. ನಾನು ಸುದೀಪ್ ಸರ್ ಮಹಾಬಲಿಪುರಮಲ್ಲಿ ಶೂಟ್ ಮಾಡ್ತಾಯಿದ್ರು, ನಾನು ಫೋನ್ ಮಾಡಿಬಿಟ್ಟು ಸರ್ ಈ ಥರ ಇದ್ರ ಪ್ರೊಡ್ಯೂಸರ್ಸು ದೇ ವಾಂಟ್ ಟು ಮೀಟ್ ಯು, ಒಂದ್ಸಲ ಭೇಟಿ ಆಗೋಣ ಅಂತ, ಸೊ ಬನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ. ಸುದೀಪ್ ಸರ್ಗೂ ತುಂಬ ಖುಷಿ ಆಯಿತು ಅವ್ರ ಜೊತೆ ಮಾತಾಡಿ, ಎಸ್ ಲೆಟ್ಸ್ ಗೋ ಹೆಡ್ ಅಂತ ಹೇಳ್ಬಿಟ್ಟು ಈ ರೀತಿ ಮುಂದಕ್ಕೆ ಹೋಯಿತು ಸಿನಿಮಾ.